ದಿನ ಗ್ಯಾಪ್ ತಗೊಂಡು ಒಂದು 10 ಮಂತ್ಸ್ ಅಂತ ಆಗಿದೆ ಅನ್ಕೊಂತೀನಿ. ಮತ್ತೆ ಹಲೋ ಎಲ್ರು, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂದ್ಕೊಂಡು ನಾನು ತುಂಬಾ ದಿನ ಗ್ಯಾಪ್ ತಗೊಂಡು ಒಂದ್ 10 ಮಂತ್ಸ್ ಅಂತ ಆಗಿದೆ ಅನ್ಕೊಂತೀನಿ. ಮತ್ತೆ ಈಗ ಕ್ಯಾಮ್ರಾ ಮುಂದೆ ನಿಮ್ಮೆಲ್ಲರೂ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಆದಷ್ಟು ಬೇಗ ನಾನು ರೀಸನ್ ತಿಳಿಸ್ತೀನಿ. ಎಲ್ಲರೂ ಕೇಳ್ತಾ ಇದ್ದೀರಾ ಯಾಕೆ ಯಾಕೆ ಇಷ್ಟೊಂದು ಗ್ಯಾಪ್ ತಗೊಂಡ್ರಿ, ನಿಮ್ಮ ವಿಡಿಯೋಸ್ ತುಂಬ ಚೆನ್ನಾಗಿ ಓಡ್ತಾ ಇತ್ತು, ಇದೇ ಟೈಮಲ್ಲಿ ಯಾಕೆ ಗ್ಯಾಪ್ ತಗೊಂಡ್ರಿ ಅಂತ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿ. ಬಟ್ ನಾನು ಅದಕ್ಕೆ ನಿಮಗೇನು ತಿಳಿಸೋದಿಕ್ಕಾಗಿಲ್ಲ, ಆದಷ್ಟು ಬೇಗ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಒಂದು ಲಾಗ್ ಇದೆ, ನೋಡ್ಕೊಂಬನ್ನಿ. ಇಷ್ಟ ಆಯ್ತಪ್ಪ ಅಂದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಾಮೆಂಟ್ ಮಾಡಬೇಕು. ನಾನು ಏನು ಹೇಳಬೇಕು ಅಂತಂದರೆ, ಲಾಗಿಂತ ಮುಂಚೆ ಆಗಿ ನಾನು ವಿಡಿಯೋಸ್ ಬಿಟ್ಟು ಒಂದು 10 ಮಂತ್ಸ್ ಆಯ್ತಲ್ಲ, ಸೊ ಹಾಗಾಗಿ ನನ್ನ ನೋಟಿಫಿಕೇಶನ್ ಯಾರಿಗೂ ತಲುಪ್ತಾ ಇಲ್ಲ, ಹೈಡ್ ಆಗಿದೆ ಅದು. ನೀವು ಅದಕ್ಕೋಸ್ಕರ ಮತ್ತೊಮ್ಮೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನನ್ನ ನೋಟಿಫಿಕೇಶನ್ ಸಿಗುತ್ತೆ. ಇಲ್ಲಪ್ಪ ಅಂದರೆ ಸಬ್ಸ್ಕ್ರೈಬ್ ಇದ್ದವರು ಅನ್ಸಬ್ಸ್ಕ್ರೈಬ್ ಆಗಿ ನಂತರ ಮತ್ತೆ ಸಬ್ಸ್ಕ್ರೈಬ್ ಆದರೆ ನನ್ನ ನೋಟಿಫಿಕೇಶನ್ ನಿಮ್ಗೆ ಆದಷ್ಟು ಬೇಗನೆ ತಲುಪುತ್ತೆ. ಮೊದಲಿನ ಥರನೇ ನಾನು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೀವು ಸಹ ನೋಡಿಬಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತೇಳ್ಬಿಟ್ಟು ನಾನು ಮತ್ತೆ ಲಾಗನ್ನ ಶುರು ಮಾಡ್ಕೊಂಡಿದ್ದೀನಿ. ಎಲ್ಲರೂ ಈಗ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಈ ವಿಡಿಯೋನ ನೋಡ್ಕೊಂಡು ಬಂದಮೇಲೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಿಲ್ಲಿ ಟಿಫಿನ್ಗೆ ಟೊಮೆಟೊ ಬಾತ್ ಮಾಡಿದ್ದೀನಿ, 2 ಪ್ಲೇಟಿಗೆ ಹಾಕ್ಕೊಂಬಂದಿದ್ದೀನಿ ನನಗೆ ನಮ್ಮ ಮನೆಯವ್ರಿಗೆ ಅಂತೇಳಿ. ಮಗಳಿಗೆ ನಾನೇ ಊಟ ಮಾಡಿಸ್ತೀನಲ್ಲ, ಹಾಗಾಗಿ ನಾವು ಇಬ್ಬರು ಒಂದೇ ಪ್ಲೇಟಲ್ಲಿ ಶೇರ್ ಮಾಡ್ಕೊಳ್ತೀವಿ. ಆ ಮನೆಯವ್ರಿಗೆ ಒಂದು ಪ್ಲೇಟ್, ನನಗೊಂದು ಪ್ಲೇಟು, ನನ್ನ ಮಗಳು ನಾನು ಒಂದರಲ್ಲೇ ಮಾಡ್ಕೋತೀವಿ. ನೋಡಿ, ನಾನು ಪೂಜೆನೂ ಸಹ ಮಾಡಿ ಮುಗಿಸಿದ್ದೀನಿ, ಅವಳಿಗೆ ಸ್ಕೂಲಿಗೆ ಕಳಿಸಿದ್ದೀನಿ ಮಗಳಿಗೆ, ಹಾಗಾಗಿ ಅವಳು ಬರೋದ್ರಲ್ಲಿ ನನ್ನ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅಂತೇಳ್ಬಿಟ್ಟು ಪೂಜೆ ಆಯಿತು. ಮತ್ತು ಈಗ ತರಕಾರಿ ತೊಗೊಂಬಂದಿದ್ದರು. ಎಲ್ಲದು ತರಕಾರಿನ ಎಲ್ಲ ಬೇರೆ ಬೇರೆ ಮಾಡಬೇಕು, ಎಲ್ಲ ಒಂದರಲ್ಲೇ ಹಾಕ್ಸ್ಕೊಂಬಂದಿರ್ತಾರಲ್ಲ, ಹಾಗಾಗಿ ಎಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಇಟ್ಟಿದ್ದೀನಿ. ಸೊಪ್ಪೇನಕ್ಕಪ್ಪ ಈಗ ಹಾಕಿದ್ದೀನಿ ಅಂದರೆ, ನೀರಿದ್ದರೆ ಸೊಪ್ಪು ಎಲ್ಲ ಅದು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಕೊಳ್ತಿರೋ ಥರ ಹಾಕ್ಬಿಡುತ್ತೆ ನೀರಿರೋದನ್ನು. ಸೊ ಹಾಗಾಗಿ ಸೊಪ್ಪೆಲ್ಲ ಸೋಸಿಬಿಟ್ಟು ಸೊಪ್ಪಲ್ಲಿರೋ ನೀರು ಹೋದ್ಮೇಲೆ ನಾವು ಫ್ರಿಜ್ಜಿಗೆ ಇಟ್ಟರೆ ಸೊಪ್ಪು ಭಾಳ ದಿನ ತಡೆಯುತ್ತೆ, ಇಲ್ಲಾಂದರೆ ಕೊಳ್ತೋಗ್ಬಿಡುತ್ತೆ. ನಾನು ನೋಡಿ ಇಲ್ಲಿ ತರಕಾರಿನ ಎಲ್ಲ ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಬರೋದ್ರಲ್ಲಿ ನಂದು ಈ ಥರ ಎಲ್ಲ ಕೆಲಸಗಳು ಮುಗಿದಿದ್ದರೆ ನನಗೂ ಸ್ವಲ್ಪ ನನ್ನ ಮಗಳು ಬಂದಾಗ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅವಳು ನೀಗೂ ಸಹ ನಾನು ಮಧ್ಯಾಹ್ನ ಮಲಗಿಸೋದ್ರಿಂದ ಅವಳು ಬಂದ ತಕ್ಷಣವೇ ಊಟ ಮಾಡಿಸ್ಬಿಡ್ತೀವಿ, ಆದ್ರೂ ಅವಳು ಊಟ ಮಾಡ್ದಲೇ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾನೆ ಇರ್ತಾಳೆ. ನೋಡಿರಿ, ನಾನಿಲ್ಲಿ ತರಕಾರಿನ ಕ್ಲೀನ್ ಮಾಡ್ತಾ ಇದ್ದೀನಿ. ನಂದು ಸ್ವಲ್ಪ ದಿನ ವಿಡಿಯೋಸ್ ಗ್ಯಾಪ್ ಆಗಿತ್ತು, ಎಲ್ಲರೂ ಕೇಳ್ತಾ ಇದ್ರಿ ಯಾಕೆ ಗ್ಯಾಪ್ ಆಗಿತ್ತು ಅಂತೇಳ್ಬಿಟ್ಟು ನಾನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಈ ವಿಡಿಯೋನ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಈಗ ಎಲ್ಲರೂ ತುಂಬ ಜನ ಹೊಸ ವ್ಯೂವರ್ಸ್ ಕೂಡ ಇದ್ದೀರಾ, ಕೇಳ್ತಾ ಇದ್ದೀರಾ ನೀವು ಇಷ್ಟು ದಿನ ಲಾಗ್ಸ್ ಮಾಡಿಲ್ಲ ಮತ್ತು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತೇಳ್ಬಿಟ್ಟು. ಎಲ್ರಿಗೂ ಸಹ ನಾನು ಉತ್ತರ ಕೊಡ್ತೀನಿ. ಸ್ವಲ್ಪ ಕಾಯಬೇಕಾಗುತ್ತೆ, ಯಾಕಂದರೆ ನನಗೆ ಸ್ವಲ್ಪ ವಿಡಿಯೋಸ್ ಮಾಡೋದಕ್ಕೆ ಸಮಯ ಸಾಲ್ತಾ ಇಲ್ಲ. ಹಾಗಾಗಿ ನಾನು ಒಂದೊಂದು ಹಳೆ ವಿಡಿಯೋಸನ್ನು ಸಹ ಹಾಕಿದ್ದೀನಿ. ಹೊಸ ವ್ಯೂವರ್ಸ್ ಜಗ್ಗಿ ಜನ ಇದ್ದೀರಲ್ಲ, ಅವ್ರು ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ. ಹಾಗಾಗಿ ನಾನು ಈಗ ಒಂದು ಎರಡರಿಂದ ಮೂರು ಅಂತೂ ಸಹ ಹಳೆ ವಿಡಿಯೋಸನ್ನು ಹಾಕಿದ್ದೀನಿ. ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೇ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ನೋಡಿರಿ, ನಾನೆಲ್ಲ ತರಕಾರಿನೂ ಸಹ ನಿಮ್ಮ ಜೊತೆ ಮಾತಾಡ್ಕೊತಾನೆ ಎಲ್ಲನೂ ತುಂಬಿಡ್ತಾ ಇದ್ದೀನಿ. ತುಂಬಿಬಿಟ್ಟು ಫ್ರಿಜ್ಜಿಗಿಟ್ಟರೆ ನನಗೆ ಒಂದು 4-5 ದಿನ ತರಕಾರಿದೇನು ಚಿಂತೆ ಇರೋಂಗಿಲ್ಲ. ಒಂದು ದಿನಕ್ಕೆ ನಾನು ಇಷ್ಟೆಲ್ಲ ಹೇಳಿ ಕಳಿಸ್ಬಿಟ್ರೆ ತಂದುಬಿಡ್ತಾರೆ, ಅದೇ ನನಗೆ ಒಂದು ವಾರ ಆಗುತ್ತೆ. ನನ್ನ ಮಗಳು ಸ್ಕೂಲಿಂದ ಬರೋ ಟೈಮ್ ಆಗಿರುತ್ತೆ ಇಷ್ಟೊತ್ತಿಗೆ ಆಗಲೇ. ನೋಡಿರಿ, ಮಗಳು ಸ್ಕೂಲಿಂದ ಬಂದಿದ್ದಾಳೆ, ಅವಳಿಗೆ ಬಂದ ತಕ್ಷಣ ಊಟ ಮಾಡಿಸ್ಬಿಡ್ತೀನಿ. ಆದರೆ ಫ್ಲಿಪ್ಕಾರ್ಟ್ ಪ್ರಾಡಕ್ಟ್ ಬಂದಿತ್ತು, ಅವಳು ಅದು ನೋಡ್ತೀನಿ ಅಂದ್ಲು, ಆದ್ರೂ ಸಹ ಹಠ ಮಾಡ್ತಾಳೆ ಮತ್ತು ನಿದ್ದೆ ಮಾಡಲಿಲ್ಲ ಅಂದರೆ ನಾನು ಹಾಗಾಗಿ ಫಸ್ಟು ಊಟ ಮಾಡಿಸೋಣ, ಊಟ ಮಾಡು ಬಾ ಅಂತೇಳ್ಬಿಟ್ಟು ಕರೀತಿದ್ದೀನಿ. ಅವಳು ಅಂದ್ರೆ ತೋರಿಸು ತೋರಿಸು ಅಂತಿದ್ಲು. ನಾನು ಮಧ್ಯಾಹ್ನ ಊಟಕ್ಕೆ ಇವತ್ತು ಜೋಳದ ಮುದ್ದೆ ಮತ್ತು ಸೊಪ್ಪಿನ ಸಾರು ಮಾಡಿದ್ದೆ. ನನಗೆ ಅಷ್ಟಾಗಿ ಜೋಳದ ಮುದ್ದೆ ಮಾಡೋಕ್ಕೆ ಬರಲ್ಲ, ರಾಗಿ ಮುದ್ದೆ ಚೆನ್ನಾಗಿ ಮಾಡ್ತೀನಿ. ಆದ್ರೂ ಸಹ ಇವತ್ತು ತುಂಬ ಚೆನ್ನಾಗಾಗಿತ್ತು ಜೋಳದ ಮುದ್ದೆ, ಕಲ್ತಿದ್ದೀನಿ ನಾನು ಇತ್ತೀಚೆಗೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಮುದ್ದೆ ಅಷ್ಟು ನೀಟಾಗಿ ಬರಲ್ಲ, ಅದರಲ್ಲೂ ಜೋಳದ ಮುದ್ದೆ ಬರೋದೇ ಇಲ್ಲ. ಇವತ್ತಾಗೆ ಟ್ರೈ ಮಾಡಿದೆ ಮಧ್ಯಾಹ್ನದ ಊಟಕ್ಕೆ ಅಂತೇಳ್ಬಿಟ್ಟು, ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಬರೀ ಫ್ರೆಂಡ್ಸ್ ಎಲ್ಲರೂ ಮಧ್ಯಾಹ್ನ ಊಟ ಮಾಡೋಣ, ಮಗಳಿಗೆ ನಾನು ಒಂದೇ ಸರಿ ಊಟ ಮಾಡೋಣ ಅಂತೇಳ್ಬಿಟ್ಟು ನೀಡ್ಕೊಂಬಂದಿದ್ದೀನಿ. ಊಟ ಮಾಡಿಸಿ ನಿದ್ದೆ ಮಾಡಿಸಿದ್ರೆ ಸಮಾಧಾನವಾಗಿರ್ತಾಳೆ ಅವಳು. ನೋಡಿ, ಊಟ ಮಾಡಿ ಮತ್ತೆ ಬಿಡಲಾರ್ದಂಗೆ ಪ್ರಾಡಕ್ಟ್ ನೋಡ್ತಿದ್ದಾಳೆ, ನೋಡ್ತಾಳಂತೆ ಏನು ಬಂದತ್ ನೋಡೋಣ. ಫ್ಲಿಪ್ಕಾರ್ಟು ಕಡಿ ಪೆಪ್ಪಿ ಬರಲಿ.
ಇದು ತಾಳೆ ಕಾಕಲ್ಲ ನೋಡುವಂತೆ. ಅವತ್ತು ಎಕ್ಸ್ಚೇಂಜ್ಗೆ ಹಾಕಿದ್ವೆಲ್ಲ ಅದಲ್ಲ, ಇದು ಬಟ್ಟೆ ಚೆನ್ನಾಗೈತೆ, ಅದ್ರಷ್ಟು ಲುಕ್ ಇಲ್ಲ. ಎರಡು ಚೆನ್ನಾಗಿದಾವೆ, ಕ್ಲಾತ್ ಎರಡು ಚೆನ್ನಾಗೈತೆ. ಭಾಳ ಕಾಸ್ಟ್ಲಿ ಆಯ್ತು. ಇಲ್ಲ ಅದು ಏನು ಭಾಳ ಚೀಪ್ ಇತ್ತು ಹೇಳು. ಇದು ಪರವಾಗಿಲ್ಲ, ಬಟ್ಟೆ ಚೆನ್ನಾಗೈತೆ. ಇದು ಪ್ಯಾಂಟ್, ಅದು ಪ್ಯಾಂಟು ಭಾರಿ ಲುಕ್ ಇತ್ತು. ಬಾರಮ್ಮ ಡಂಗ್ರಿ ಹಾಕ್ತೀನಿ ನೋಡು, ಬಾರಮ್ಮ ಹೆಂಗೆ ಕಾಣ್ತಿ. ಸ್ಮೈಲಿ ಚೆನ್ನಾಗಿ ಕಾಣ್ತತ್ತೆ ಹೇಳಮ್ಮ, ಅದಕ್ಕಿಂತ ಇದು ಲುಕ್ ಚೆನ್ನಾಗೈತೆ. ಇಲ್ಲೋಡಿ ನನ್ನ ಮಗಳು ಡ್ರೆಸ್ ಎಲ್ಲ ಹಾಕೊಂಡು ನೋಡಿದ್ಲು, ಹೇಗೆ ಕಾಣಿಸ್ತಿದ್ದಾಳೆ, ಅದೇ ಯುಗಾದಿ ಹಬ್ಬಕ್ಕಿರಲಿ ಅಂತ ಅವ್ರ ಪೆಪ್ಪಿ ಹೇಳ್ತಾ ಇದ್ರು. ಸೊ ಹಾಗಾಗಿ ಅದನ್ನೇ ಅವಳಿಗೆ ಹಬ್ಬಕ್ಕೆ ಹಾಕ್ತೀವಿ, ಮತ್ತೇನು ಡ್ರೆಸ್ ತರಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ನೋಡಿರಿ ಅವಳನ್ನ ಮಲಗಿಸ್ಬಿಟ್ಟು ಸಂಜೆ ನಾನು ನನ್ನ ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೀನಿ, ಬಟ್ಟೆಗಳೆಲ್ಲ ಮಡಿಸ್ಕೊತಾ ಇದ್ದೀನಿ. ಬಟ್ಟೆಗಳು ಸ್ವಲ್ಪ ಜಾಸ್ತಿ ಇರ್ತವೆ, ಈಗ ಬಟ್ಟೆಗಳೆಲ್ಲ ಮಡಿಸಿಡ್ತಾ ಇದ್ದೀನಿ ನೋಡಿ. ಬಟ್ಟೆಗಳೆಲ್ಲ ಮಡಿಸಿದ್ಮೇಲೆ ನಮಗೆ ಮನೆ ಕೆಲಸಕ್ಕೆ ಅಂತ ಒಬ್ಬ ಅಕ್ಕ ಬರ್ತಾರೆ. ಆ ಅಕ್ಕ ಎಲ್ಲ ಕೆಲಸ ಮುಸ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮತ್ತು ಪಾತ್ರೆಗಳೆಲ್ಲ ಸ್ವಲ್ಪ ಪಾತ್ರೆಗಳನ್ನು ಸಹ ಎತ್ತಿಡುತ್ತೆ. ಆ ಅಕ್ಕ ಎತ್ತಿಟ್ಟಮೇಲೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಬಟ್ಟೆ ಒಗೆಯೋಕ್ಕೂ ಸಹ ಅವ್ರನ್ನೇ ಕರ್ಕೊಂಡಿದ್ದೀವಿ. ಆಯಾ ಕೆಲಸಕ್ಕೆ ಅವ್ರನ್ನ ಇಟ್ಕೊಂಡಿದ್ದೀವಲ್ಲ, ಹಾಗಾಗಿ ನನಗೆ ಸ್ವಲ್ಪ ಈಸಿ ಆಗ್ತಾ ಇದೆ ನೋಡಿ. ಬಟ್ಟೆ ಎಲ್ಲ ಮಡಿಸಾಯಿತು, ತೆಗ್ದಿಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಮನೆ ಎಲ್ಲ ಈಗ ಕ್ಲೀನ್ ಆಯಿತು, ಕಸ ಆಯಿತು, ಮುಸ್ರೆ ಸಹ ಮುಂಚೆಗೆ ತೊಳೆದ್ಬಿಟ್ಟು ಆಮೇಲೆ ಕಸ ಆಯಿತು. ಈಗ ನಾನು ಮತ್ತೆ ಸಂಜೆ ದೀಪ ಹಚ್ಚಿಬಿಟ್ಟು ರಾತ್ರಿ ಅಡಿಗೆಗೆ ರೆಡಿ ಮಾಡ್ಕೊಳ್ತೀನಿ. ಪೂಜೆ ಎಲ್ಲ ಆಯಿತು, ಈಗ ರಾತ್ರಿ ಅಡುಗೆಗೆ ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ, ಚಪಾತಿಗೆ ಸಹ ಹಿಟ್ಟು ಕಲಸಿಟ್ಟಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಚಪಾತಿನ ಲಟ್ಟಿಸ್ಬೇಕು, ಸೊ ಹಿಟ್ಟೊಂದೇ ಕಲಸಿಟ್ಟಿದ್ದೀನಿ. ಸ್ವಲ್ಪ ನೆನೆದ್ಕೊಂಡ್ರೆ ಚಪಾತಿ ಸ್ಮೂತ್ ಆಗುತ್ತೆ ಅಂತೇಳಿ. ಇಲ್ಲಿ ನೋಡಿ ನಾನು ಹಾಸಿಗೆಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸುಮ್ಮನೆ ಹಾಗೆ ಸಿಂಪಲಾಗಿ ಒಂದು ವ್ಲಾಗ್ ಮಾಡೋಣ ಅಂತೇಳ್ಬಿಟ್ಟು ಈ ವಿಡಿಯೋನ ಮಾಡಿದೆ ಅಷ್ಟೇ. ಇದರಲ್ಲಿ ಏನು ವಿಶೇಷತೆ, ಏನು ಶೇರಿಂಗ್ ಇಲ್ಲ. ನಿಮ್ಮ ಸಮಯವನ್ನು ಇಷ್ಟೊತ್ತು ಮೀಸಲಾಗಿಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದ್ರೇನು ಕೆಲಸ ಇಷ್ಟೊಂದು ಫಾಸ್ಟಾಗಿ ಮಾಡ್ತಿದ್ದಾರೆ ಅಂದ್ಕೋಬೇಡಿ, ಇದು ಜಸ್ಟ್ ವಿಡಿಯೋ ಫಾಸ್ಟ್ ಇಟ್ಟಿದ್ದೀನಿ ಅಷ್ಟು ಬಿಟ್ಟಾಗಿ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಎಲ್ಲ ಕೆಲಸ ಮಾಡೋದ್ರಲ್ಲೂ ಸ್ವಲ್ಪ ಸ್ಲೋನೇ. ನೋಡ್ತಾ ಇರಿ, ನಾನು ಇಲ್ಲಿ ಜಸ್ಟ್ ಹಾಸಿಗೆ ಎಲ್ಲ ರೆಡಿ ಮಾಡ್ತಿದ್ನಲ್ಲ, ಹಾಗೆ ಒಂದು ಕ್ಯಾಮ್ರಾ ಕ್ಲಿಪ್ಪಿಂಗ್ ಇಟ್ಕೊಂಡಿದ್ನಲ್ಲ, ಸ್ವಲ್ಪ ಅದನ್ನ ಫಾಸ್ಟ್ ಮೂಡ್ ಮಾಡಿಬಿಟ್ಟು ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟು ಬಿಟ್ಟಾಗಿ. ಇಷ್ಟು ಜೋರೇನು ನಾನು ಕೆಲಸ ಮಾಡ್ತಾ ಇಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೊತ್ತು ಈ ವಿಡಿಯೋ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಲ್ಲ ಡೀಟೇಲ್ಸಾಗಿ ಹೇಳ್ತೀನಿ ಯಾಕೆ ವಿಡಿಯೋ ಮಾಡಲಿಲ್ಲ ಅಂತೇಳ್ಬಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಬಾಯ್ ಬಾಯ್.